ಬೆಳಗಾವಿ ಲೋಕಸಭಾ ಜೆಡಿಎಸ್ ಅಭ್ಯರ್ಥಿಯಾದ ನಾಸೀರ್ ಭಗವಾನ್ ರವರು ತಮ್ಮ ಭಾಷಣದಲ್ಲಿ ನಮ್ಮ ಪಕ್ಷ ಮುಸ್ಲಿಮರ ಏಳಿಗೆಗೆ ಮತ್ತು ಅಲ್ಪಸಂಖ್ಯಾತರ ಜನಾಂಗಕ್ಕಾಗಿ ಮತ್ತು ಕಬ್ಬು ಬೆಳೆಗಾರರಿಗೆ ಉತ್ತಮವಾದ ನೀರಾವರಿ ವ್ಯವಸ್ಥೆಯನ್ನು ಮಾಡಿಸಿದ್ದೇನೆ ಮತ್ತು ಬೆಳಗಾವಿಯಲ್ಲಿ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಎಂದು ಕಾರ್ಯಕ್ರಮದಲ್ಲಿ ಅಶೋಕ್ ಪೂಜಾರಿ, ಫೈಜುಲ್ಲಾ ಮಾಡಿವಾಲೆ ಮತ್ತು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕುಮದಾ ಟಿವಿಯೊಂದಿಗೆ ಮಾತನಾಡಿದರು. ಕೇಂದ್ರದಾಗ ಈಗಾಗಲೇ ಥರ್ಡ್ ಫ್ರಂಟ್ ಅಧಿಕಾರಕ್ಕೆ ಬರ್ತೈತೆ ಅಂತ ತಮ್ಮ ಮಾಧ್ಯಮಿತ್ರಿಗೂ ಗೊತ್ತೈತೆ. ಈಗೆಲ್ಲ ಯಾವುದೇ ಪಕ್ಷ ಥರ್ಡ್ ಫ್ರಂಟ್ ಅಧಿಕಾರಕ್ಕೆ ಬರ್ತಿದ್ದು ಅದೇನು ಅಧಿಕಾರ ಬಂದಿದ್ದೆ ಅದಾದರೆ ನಾವು ಈ ಬೆಳಗಾವಿ ಜಿಲ್ಲೆನ ಸಮಗ್ರ ನೀರಾವರಿ ಮಾಡಬೇಕನ್ನುವಂಥ ಉದ್ದೇಶ ಮೇಲ ದೇವೇಗೌಡರು ಇವತ್ತು ಪ್ರಧಾನಮಂತ್ರಿ ಆದ ಬಳಿಕ ಕೃಷ್ಣಾ ಮೇಲ್ದಂಡೆ ಯೋಜನೆ ತಂದರು. ಆಲಮಟ್ಟಿಯ ನಾರಾಯಣಪುರ ಡ್ಯಾಮು ಮಲಪ್ರಭಾಕ್ಕೆ ಸಹಕಾರ ಮಾಡಿದರು, ಘಟಪ್ರಭಾಕ್ಕೆ ಸಹಕಾರ ಮಾಡಿದರು. ಅವರಿದ್ದಾಗ ಜನತಾದಳ ಗೌರ್ಮೆಂಟ್ ಇದ್ದಾಗಲ್ಲ ಈ ನೀರಾವರಿಗೆ ಪ್ರಮುಖ ಪ್ರಾಶಸ್ತ್ಯ ಕೊಟ್ಟಿದ್ದಿಲ್ಲ. ಮುಸ್ಲಿಂ ಅಭ್ಯರ್ಥಿನ ಹಾಕಿದ್ರು. ಆವಾಗ ಎಲ್ಲಿ ಹೋಗಿದ್ದು ಜಾತಿ ಆಗ್ತಿದ್ದೆ ಮುಸ್ಲಿಂ ಭಾವನೆಗಳು ಇವರ ಇದು ಈಗಿದ್ದಂಥ ಶಾಸಕರು ಯಾವ ಮಸೂದಿಗೆ ಯಾವ ಕಲ್ಯಾಣವನ್ನು ಕಟ್ಸ್ಯಾರು ಯಾವ ಮಸೂದಿ ಕಟ್ಸ್ಯಾರು ಅವ್ರು ಕುಲ ಹೇಳಿ. ಆದ್ರೆ ನಾನು ಹೇಳ್ತೇನೆ ನೋಡ್ರಿ, ನಾ ಸಾಕಷ್ಟು ದಾನ ಧರ್ಮ ಮಾಡಿ ಕೋಟ್ಯಾಂತರ ರೂಪಾಯಿ ನಾ ಮುಸ್ಲಿಂ ಸಮಾಜಕ್ಕೆ ಇವತ್ತು ದಾನ ಧರ್ಮ ಮಾಡಿದೆ. ನಾ ಹಿಂದೂ ಧರ್ಮ ಸಹಿತ ನಾನು ಸಾಕಷ್ಟು ಗುಡಿ ಕೊಟ್ಟಿಸ್ಕೊಟ್ಟೆ. ನನ್ನ ಹತ್ರ ಜಾತ್ಯಾತೀತ ಮನೋಭಾವನೆ ಇತ್ತು. ನಾನು ದೇವ್ರನ್ನ ಕೊಟ್ಟ ನಾನು ಫೈಟ್ನಾಗ ನನ್ನ ಆಸ್ತಿನ ಘೋಷಣೆ ಮಾಡಿದ್ದೀನಿ. ತಮ್ಗೆ ಗೊತ್ತೈತಿ 126 ಕೋಟಿ ರೂಪಾಯಿ ನನ್ನ ಆಸ್ತಿ ಘೋಷಣೆ ಮಾಡಿದ್ದೀನಿ. ಈಗ ಮುಸಲ್ಮಾನ್ ಸಮಾಜ ಹುಷಾರಾಗಿದೆ. ಯಾರು ಪ್ರಬಲರು ಮತ್ತು ಕ್ಲೀನ್ ಕ್ಯಾಂಡಿಡೇಟ್ ಇದೆ ಅವ್ರು ವೋಟ್ ಮಾಡಿ ಮಾಡಬೇಕಂತವ್ರು ಒಂದು ತೀರ್ಮಾನ ತಗೊಂಡಿದ್ದ. ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನ್ ಬರೇ ಕರಿಬು ಹತ್ರ ಯೂಸ್ ಮಾಡ್ತಿದ್ರು. ಅದಕ್ಕೆ ಉದಾಹರಣೆ ಜಾಫರ್ ಶರೀಫ್ ಮತ್ತು ಸಿ ಎಂ ಇಬ್ರಾಹಿಂ ಬರೀ ಯೂಸ್ ಆ್ಯಂಡ್ ಥ್ರೋ ಮಾಡ್ತಿದ್ದಾರೆ. ಈ ವಿಷಯ ಎಲ್ಲ ಮುಸಲ್ಮಾನ್ ಸಮಾಜಕ್ಕೆ ಗೊತ್ತಾಗಿದೆ. ಏನೂ ಇರಲಿ, ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ರಿಸರ್ವೇಷನ್ ಕೊಟ್ಟಿದ್ದವರು ದೇವರು. ಈ ಮುಸಲ್ಮಾನ್ ಸಮಾಜಕ್ಕೆ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಗೊತ್ತಿದೆ. ಜೆ ಡಿ ಎಸ್ ಮುಸಲ್ಮಾನ್ ಪರವಾಗಿ ಏನು ಮಾಡಿದೆ? ಆದ್ದರಿಂದ ಅವರು ದೇವೇಗೌಡರು ನಮ್ಮ ಒಂದು ಮುಸಲ್ಮಾನ್ ಅಭ್ಯರ್ಥಿ ಇರಬೇಕಂತ ತೀರ್ಮಾನ ತಗೊಂಡ್ರು. ಆವಾಗ ನಾವು ಪೂಜಾರಿ ಅವರು ಮನೆಯಲ್ಲಿ ಕಾಂಗ್ರೆಸ್ನವರು ಏನು ಥ್ರೋ ಮಾಡಿದಾರೋ ಮುಸಲ್ಮಾನರಿಗೆ ಆದ ವಿಚಾರ ಆ ಎಲ್ಲ ವಿಚಾರ ಇಟ್ಕೊಂಡ ನಮ್ಮ ಹಿಂದೂ ಬಾಂಧವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಭಗವಾನ್ ಅವ್ರಿಗೆ ಅಭ್ಯರ್ಥಿ ಕೊಡ್ರಿ ಅಂತ. ಆ ದೃಷ್ಟಿಯಿಂದ ಅವರು ಮತ್ತು ಒಂದು ವೇವ್ 5ನೇ ತಾರೀಕಿಂದ ಒಂದು ವೇವ್ ಗೊತ್ತಾಗ್ತದೆ ಅವ್ರು ಮಾಡಿದ ಕಾರ್ಯ. ಅವ್ರೇನು ಗ್ರಾಮ ಪಂಚಾಯತ್ ಸದಸ್ಯ ಇಲ್ಲ ಏನಿಲ್ಲ ಏನಿಲ್ಲ, ಅವ್ರ ವ್ಯಕ್ತಿಲೇ ಅವ್ರು ಏನು ಮಾಡಿದರು ಅವ್ರಿಗೆ ನಾವು ತೋರಿಸ್ಕೊಡ್ತೀವಿ. ಈಗೆಲ್ಲ ನಮ್ಮ ವೋಟರ್ಸ್ ಅವ್ರಿಗೆ ಒಂದು ಅಪೀಲ್ ಮಾಡ್ತೀನಿ,